ಕಗ್ಗ ಶ್ರೋತೃಗಳಿಗೆಲ್ಲ ನಮಸ್ಕಾರ ಇನ್ನೂರ ಅರವತ್ತೆಂಟನೆಯ ಕಗ್ಗ ನಾಚಿಕೆಯದೇಕೆ ನೀಂ ಬದುಕಿನಲ್ಲಿ ಸೊಗಬಡಲು ಚಾಚುತಿಹುದಾತ್ಮ ನಾಲಗೆಯದೆಸೆದೆಸೆಗೆ ಬಾಚಿಕೊಳ್ಳಲ ಮೃತ ಕಣಗಳನೆಲ್ಲ ತನ್ನೆಡೆಗೆ ಸಾಜ ಸೊಗವಾತ್ಮಂಗೆ ಮಂಕುತಿಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸಲು ಯಾರೂ ನಾಚಿಕೆ ಪಡಬೇಕಾಗಿಲ್ಲ ಆತ್ಮ ಸುಖದ ಕಣಕಣವನ್ನು ತನ್ನೆಡೆಗೆ ಸೆಳೆಯುವುದು ಎಲ್ಲ ಕಡೆಯಿಂದಲೂ ಎಲ್ಲ ರೀತಿಯಿಂದಲೂ ತವಕಿಸ್ತಾ ಇರುತ್ತೆ ಏಕೆಂದರೆ ಆನಂದ ಆತ್ಮದ ಸಹಜ ಸ್ವಭಾವ ಅದನ್ನು ನೀನು ಸಹಜವಾಗಿ ಸ್ವೀಕರಿಸು ಎಂದು ಮಾನ್ಯ ಡಿ ವಿ ಜಿಯವರು ಈ ಕಗದಲ್ಲಿ ತಿಳಿಸಿದ್ದಾರೆ